ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮುನಿರತ್ನ ಅವರಿದ್ದಾರೆ. ತಮ್ಮ ಮೇಲೆ ಬಂದಿರುವಂತಹ ಅಷ್ಟು ಆರೋಪಗಳಿಗೆ ನೇರ ಪ್ರಸಾರದಲ್ಲಿ ಅನ್ಎಡಿಟೆಡ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ಮುನಿರತ್ನ ಅವರೇ, ಎಷ್ಟು ಜನ ನಿಮಗೆ ಶತ್ರುಗಳು? ಬಿ ಜೆ ಪಿಯವರು, ಜೆ ಡಿ ಎಸ್ನವರು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಾಜಕೀಯ ವಿರೋಧ ಇದೆ. ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ಗಳು, ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ಓಡಾಡ್ತಾರೆ ತಮ್ಮ ವಿರುದ್ಧ. ಅಧಿಕಾರಿಗಳು ತಮ್ಮ ವಿರುದ್ಧ ಕಂಪ್ಲೇಂಟ್ಗಳನ್ನು ಕೊಡ್ತಾರೆ. ಒಂದೇ ಒಂದು ಅಧಿಕಾರಿ 5 ವರ್ಷದಲ್ಲಿ, ಪಾಲಿಕೆ ಸದಸ್ಯನಾಗಿ 3 ವರ್ಷ, ಈ 8 ವರ್ಷದಲ್ಲಿ ಎಲ್ಲ ಇಲಾಖೆಗಳು, ರೆವಿನ್ಯೂ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮುನಿರತ್ನನಿಂದ ನಮಗೆ ಸ್ವಲ್ಪ ಮಾನಸಿಕವಾಗಿ ಅಥವಾ ಮನಸ್ಸಿಗೆ ಬೇಜಾರಾಗಿದೆ. ಒಂದೇ ಒಂದು ವ್ಯಕ್ತಿ ಕೈಲಿ ಹೇಳಿಸಿ, ಒಂದು ವ್ಯಕ್ತಿ ಯಾರಾದರೂ ಸರಿ. ನಿಮ್ಮದೇ ಪಕ್ಷದ ಮಹಿಳಾ ಕಾರ್ಪೊರೇಟರ್ಗಳು ಒಂದು ತಿಳ್ಕೊಳ್ಳಿ, ಅವ್ರು ಈಗ ಹೇಳ್ಕೊಂಡು ಓಡಾಡ್ತಾರೆ ಸರ್, ನಮ್ಮ ಕಣ್ಣೀರಿನ ಶಾಪ ಮುನಿರತ್ನಗೆ ಹಿಂಗೆ ತಟ್ಟಿರೋದು ಅಂತ. ಒಂದು ಮಾತು ಹೇಳ್ತೇನೆ, ಕಣ್ಣೀರಿನ ಶಾಪ ನನಗೆ ತಟ್ಟಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ವಾರ್ಡಿನ ಜನತೆ ಕಣ್ಣೀರಂತೂ ಒರೆಸಿದ್ದೇನೆ. ಆ ವಾರ್ಡಲ್ಲಿ ಮನೆ ಕಟ್ಟೋರು ನೆಮ್ಮದಿಯಾಗವ್ರೆ, ಆ ವಾರ್ಡ್ ಅಭಿವೃದ್ಧಿ ಆಗಿದೆ, ಆ ವಾರ್ಡಿನ ನಿವಾಸಿಗಳು ನೆಮ್ಮದಿಯಾಗಿದ್ದಾರಲ್ಲ, ಆ ತೃಪ್ತಿ ನನ್ನಲ್ಲಿದೆ. ಅಲ್ಲಿ ಅಲ್ಲಿ ಆ ಜನರಿಗೆ ಬರ್ತಾ ಇದ್ದಂಥ ಕಣ್ಣೀರು ಒರೆಸಿದ್ದೇನೆ. ಇವತ್ತು ಆ ವಾರ್ಡ್ ಒಳಗಡೆ ತುಂಬ ಸಾರಿ ತಾವು ಒಂದು ವೀಕ್ಷಣೆ ಮಾಡಿದ್ರೆ ಯಾರು ಕಣ್ಣೀರನ್ನ ಯಾರು ಒರೆಸಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾರು ಶಾಪ ಯಾರಿಗೆ ತಟ್ಟಿದೆ ಅಂತ ಗೊತ್ತಾಗುತ್ತೆ. ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಪಿಲ್ಲರ್ ಟು ಪೋಸ್ಟ್ ಓಡಾಡ್ತಾ ಇರುವಂಥವ್ರು ಯಾರು? ಅವ್ರಿಗೆ ತಲೆ ಸರಿ ಇಲ್ವಾಗಿದ್ದರೆ ಹೊರಗಡೆ ನಿಮ್ಮದೇ ಪಕ್ಷದವರು ಆಯಿತು, ಇವತ್ತು ತಮ್ಮ ವಾಹಿನಿಯಲ್ಲಿ ಲೈವ್ ಹೋಗ್ತಾ ಇದೆ. ಮುನಿರತ್ನನಿಂದ ನಿಮ್ಗೆ ಆಗಿರೋ ಅನ್ಯಾಯ ಏನು? ಒಬ್ಬರಿಗೆ ಒಬ್ಬರಿಗೆ ಅಲ್ಲ, ಅವ್ರು ಹೇಳೋದು ನೀವು ಇಡೀ ಒಕ್ಕಲಿಗ ಸಮುದಾಯವನ್ನು ತುಳಿತಾ ಇದ್ದೀರಿ ಕ್ಷೇತ್ರದಲ್ಲಿ ಅಂತ. ಒಕ್ಕಲಿಗ ಸಮುದಾಯ ಜಾತಿ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಅಲ್ಲಿ. ಹೌದಲ್ಲ, ಜಾತಿ ರಾಜಕಾರಣ ಮಾಡಬೇಕು ಅಂದರೆ ನಾನು ಯಾವ ಜಾತಿ ಆಗಿರಬೇಕು? ನಾನೊಂದು ಮೇಲ್ವರ್ಗಕ್ಕೆ ಸೇರಿರೋನಿರಬೇಕು? ನಾನಿದ್ದೀನ? ಯಾವುದಕ್ಕೆ ಸೇರ್ತೀನಿ ನಾನು? ನಾನು ಒಂದು ಬಲಿಷ್ಠವಾಗೋ ಇನ್ನೊಂದು ಮೇಲ್ವರ್ಗಕ್ಕೆ ಸೇರಿರೋವಾಗ ನಾನು ಓಹೋ ಇದಕ್ಕೆ ವಿರೋಧಿ ಅಂತ ಹೇಳ್ಬೋದು. ಇಡೀ ಕ್ಷೇತ್ರದಲ್ಲಿ ನನಗೆ ಅತಿ ಹೆಚ್ಚು ಪಾಲಿಕೆ ಸದಸ್ಯನಾದಾಗ, ಮೊದಲ ಬಾರಿ ಶಾಸಕನಾದಾಗ, ಅಲ್ಲಿ ಇವತ್ತಿಗೂ ನನ್ನ ಪರವಾಗಿ ನಿಂತಿರೋರು ಅತಿ ಹೆಚ್ಚು ಒಕ್ಕಲಿಗರೇ. ಈ ನಿಮಿಷಕ್ಕೂ ಜಾತಿ ರಾಜಕಾರಣ ನಡೀತಾ ಇಲ್ಲ. ದ್ವೇಷ, ಅಸೂಯೆ, ಅಧಿಕಾರದ ದಾಹ ಯಾರಿಗಿದೆ ಅವರು ಈ ಜಾತಿ ವಿರೋಧಿ ಅಂತ ಪಟ್ಟ ಕಟ್ತಾ ಇರೋದು? ಯಾರೂ ಇಲ್ಲ ಇಡೀ ಕ್ಷೇತ್ರದಲ್ಲಿ. 18 ವಯಸ್ಸಿಂದ 80 ವಯಸ್ಸಿನವರೆಗೂ ಮುನಿರತ್ನ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, 5ಜನ ಹೇಳ್ತಾ ಇರೋದು. 5 ಜನನ ಬಿಟ್ಟು ಯಾರೂ ಹೇಳ್ತಾ ಇಲ್ಲ. ಆ 5 ಜನ ಯಾತಕ್ಕೆ ಹೇಳ್ತಾ ಇದ್ದಾರೆ? ಅಲ್ಲ, 5 ಜನ ಬಿಟ್ಟು ಬೇರೆಯವ್ರು ಯಾಕೆ ಹೇಳ್ತಾ ಇಲ್ಲ ಅಂದರೆ ನೀವು ಭಯದ ವಾತಾವರಣ ಸೃಷ್ಟಿಸಿದ್ದೀರಿ ಕ್ಷೇತ್ರದಲ್ಲಿ. ನೀವು ಭಯದ ವಾತಾವರಣ ಸೃಷ್ಟಿಸಿದ್ದೀರಿ. ಇದು ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಿದೆಯಲ್ಲ, 2,01,70,000 ಮತದಾರರು ಇರ್ತಕ್ಕಂಥ ಕ್ಷೇತ್ರ ಅಲ್ಲ. 4,71,000 ಮತದಾರರಿದ್ದಾರೆ. ಬಿ ಡಿ ಎ ಬಡಾವಣೆಗಳು, ಖಾಸಗಿ ಬಡಾವಣೆಗಳು, ಮುಂದುವರೆದ ಬಡಾವಣೆಗಳು ಭಾಳಷ್ಟಿದೆ. ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ಭಾಳಷ್ಟು ಹಿರಿಯರಿದ್ದಾರೆ. ಇವ್ರು ಯಾರೂ ಮಾತಾಡ್ತಾ ಇಲ್ವೇ? ನನ್ನಿಂದ ತೊಂದರೆ ಆಗಿರೋದು ಯಾರಿಗೆ? ಕೆಲಸ ಮಾಡಿರಿ, ಮನೆ ಕಟ್ಟೋರು ಹಿಂದೆ ಹೋಗಬೇಡ್ರಿ, ಕೆಲಸ ಮಾಡಿಸ್ರಿ, ಅಧಿಕಾರಿಗಳನ್ನ ಹಿಂಸಿಸ್ಬೇಡ್ರಿ. ಲಾಭಕ್ಕೋಸ್ಕರ ನೀವು ಮನೆಯಿಂದ 3 ಜನ ಬಂದು ಏರಿಯಾದಲ್ಲಿ ತೊಂದರೆ ಕೊಡಬೇಡ್ರಿ. ಇದು ನಾನು ಮಾಡೋದು ತಪ್ಪ? ಜನ ಆಯ್ಕೆ ಮಾಡಿರೋದು ಒಬ್ಬರನ್ನ, 3 ಜನನಲ್ಲ. ಮನೆಯಿಂದ 3 ಜನ ಪಾಲಿಕೆ ಸದಸ್ಯರಾದರೆ, ಒಂದು ಪಾಲಿಕೆ ಸದಸ್ಯರು ಗೆದ್ದು 3 ಜನ ಬಂದರೆ ನಾನು 3 ಜನ ಜೊತೆ ಕೆಲಸ ಮಾಡಲಾ? ಇವತ್ತು ನನ್ನ ಕ್ಷೇತ್ರದಲ್ಲಿ 2 ಬಿ ಜೆ ಪಿ ಹೆಣ್ಮಕ್ಳಿದ್ದಾರೆ, ಜಾತಿಕ್ ಅವ್ರ ನನ್ನ ಜೊತೆ ಕೆಲಸ ಮಾಡ್ತಾಯಿದಾರಲ್ಲ ನೆಮ್ಮದಿಯಾಗಿ, BJP ಅವ್ರು ನನ್ನ ಜೊತೆ ಸೇರಬಾರ್ದಲ್ಲ? ಅವ್ರ ಸ್ಟೇಟ್ಮೆಂಟ್ ಏನಿದೆ? ಮುನಿರತ್ನ ಕೆಲಸ ಮಾಡ್ತಾಯಿದ್ದಾರೆ, ನಾವು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಏರಿಯಾದಲ್ಲಿ ಒಳ್ಳೆ ಹೆಸರಿದೆ ಅಂತಾರೆ. ಸರ್, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹಣಬಲ ಮತ್ತು ನಿಮ್ಮ ತೋಳ್ಬಲದ ಬಗ್ಗೆ ದಂತಕಥೆಗಳಿದೆ ಸರ್. ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ರಾಜರಾಜೇಶ್ ವಿಧಾನಸಭಾ ಕ್ಷೇತ್ರ ಭಾಳ ಒಳ್ಳೆಯ ಕ್ಷೇತ್ರ, ವಿದ್ಯಾವಂತರಿರ್ತಕ್ಕಂಥ ಕ್ಷೇತ್ರ, ಬುದ್ಧಿಜೀವಿಗಳಿರ್ತಕ್ಕಂಥ ಕ್ಷೇತ್ರ. ಯಾವುದೇ ಒಂದು ಕೆಟ್ಟದ್ರನ್ನು ಸಹಿಸದೆ, ಕೆಟ್ಟದ್ರನ್ನ ನೋಡದೇ ಇರೋಂಥ ಜನ ಅಲ್ಲಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಆ ಕ್ಷೇತ್ರಕ್ಕೆ ಕಳಂಕ ತರ್ತಾ ಇದ್ದಾರೆ.
ನನ್ನನ್ನು ಕೆಟ್ಟದಾಗಿ ಬಿಂಬಿಸಿದರೆ ಮುಂದಿನ ದಿನಗಳಲ್ಲಿ ನನಗೆ ಲಾಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಡೀತಾ ಇದೆ ಹೊರತು. ಈಗ ಬಂದಿರೋ ಕಳಂಕಕ್ಕೆ ಯಾರು ಕಾರಣ? ಇಂಥ ಕಳಂಕ ಕರ್ನಾಟಕಕ್ಕೆ ಯಾವತ್ತು ಅಂಟಿತ್ತು? ಚುನಾವಣಾ ಅಕ್ರಮ ನಡೆದಿದೆ, ನಾನು ಇವತ್ತಿಗೂ ಹೇಳ್ತಾ ಇದ್ದೇನೆ. ಒಂದು ಕಾನ್ಸ್ಟಿಟ್ಯೂಯನ್ಸಿಯ ಚುನಾವಣೆಗಳಿಗೂ ನಾನು ಹೇಳ್ತಾ ಇದ್ದೇನೆ, ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲಿ. ಜಾತಿಗೆ ತನಿಖೆ ಆಗೋವರೆಗೂ ಇದ್ರ ಬಗ್ಗೆ ಮೊದಲು ನಾನು ಕೇಳೋದು ಒಂದೇ ಪ್ರಶ್ನೆ, ನಿಮಗೆ 3 ಗಂಟೆ ಟೈಮ್ ಆ ಮನೆ ಒಳಗಡೆ ಏನು ಕೆಲಸ ಆಯಿತು? ಜಾತಿಗೆ ನೀವು ಫ್ಲೈಯಿಂಗ್ ಸ್ಕ್ವಾಡ್ ಕರೆಸಲಿಲ್ಲ? ಓಲೆ ಪೊಲೀಸ್ ಸ್ಟೇಷನ್ ಏನಾದರೂ ಒಂದು 5 ಕಿಲೋಮೀಟರ್ ದೂರದಲ್ಲಿದೆಯಾ, 10 ಕಿಲೋಮೀಟರ್ ದೂರದಲ್ಲಿದೆಯಾ? ಇರೋದು ನಿಮ್ಮ ಪಕ್ಕದಲ್ಲೇ ಇದೆ ಸ್ಟೇಷನ್. ಯಾರಿದಕ್ಕೆ ಹೊಣೆ? ಮುನಿರತ್ನನ್ನ ತೇಜವಧೆ ಮಾಡಬೇಕು, ಮುನಿರತ್ನನಿಗೆ ಕೆಟ್ಟ ಹೆಸರು ತರಬೇಕು, ಮತಗಳನ್ನ ಪಡಿಬೇಕು ಅನ್ನೋ ಒಂದೇ ಆಲೋಚನೆ ಇದರಲ್ಲಿರೋದು, ಬೇರೇನು ಎಂಥದ್ದು ಇಲ್ಲ. ಇವತ್ತಿಗೂ ನಾನು ಹೇಳ್ತೇನೆ, ಈ ಕ್ಷೇತ್ರಕ್ಕೆ 25 ವರ್ಷಗಳಿಗಾಗಷ್ಟು ಕೆಲಸ ನಾನು ಮಾಡಿದ್ದೇನೆ. ಕ್ಷೇತ್ರದ ಜನತೆ ಗೊತ್ತಿದೆ, ಕೆಲಸ ಮಾಡಿದ್ದೇನೆ. ಅಷ್ಟು ಕೆಲಸ ಮಾಡಿಯೋ ನೀವು ವಾಟರ್ ಕ್ಯಾನ್ಗಳನ್ನು ಹಂಚಬೇಕಾ? ಅಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸುಮಾರು 75 ಕಡೆ ನಾನು ಶುದ್ಧ ಕುಡಿಯುವ ನೀರು ಘಟಕಗಳನ್ನ ಮಾಡಿದ್ದೇನೆ. ಅಲ್ಲೆಲ್ಲೂ ನಾನು ಕೊಟ್ಟಿಲ್ಲ, ಬಡತನ ಇರೋ ಕಡೆ ಕೊಟ್ಟಿದ್ದೇನೆ, ಕೂಲಿ ಕಾರ್ಮಿಕರಿಗಿರೋ ಕಡೆ ಕೊಟ್ಟಿದ್ದೇನೆ. ಏನು ತಪ್ಪು ಮಾಡಿದ್ದೀನಿ? ಏನು ತಪ್ಪು ಮಾಡಿದ್ದೀನಿ? ಇವತ್ತು ಕೊಟ್ಟಿದ್ದೇನಾ? ಚುನಾವಣೆ ನೀತಿ ಸಂಹಿತೆ ಬಂದಮೇಲೆ ಕೊಟ್ಟಿದ್ದೀನಾ? 500 ಟೀ ಶರ್ಟ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡು 5,000 ಟೀ ಶರ್ಟ್ ಮಾಡ್ತೀರಿ, ಅದೊಂದು ಕೇಸ್ ರಿಜಿಸ್ಟರ್ ಆಗಿದೆ ನಿಮ್ಮ ಮೇಲೆ. ಭಾಳ ಒಳ್ಳೆಯ ಪ್ರಶ್ನೆ, ಭಾಳ ಹೊತ್ತಾದ್ಮೇಲೆ ಕೇಳಿದ್ದೀರಿ. ಕಂಟೈನರಲ್ಲಿ ಬಂದಿದೆ ಅದು, ಯಾವುದೋ ಒಂದು ಮೆಟೋಡರಲ್ಲೋ ಒಂದು ಸಣ್ಣ ಗಾಡಿಯಲ್ಲಿ ಬಂದಿಲ್ಲ. ಆ ಕಂಟೈನರು ಚೆನ್ನೈಯಿಂದ ಬಂದಿದೆ, ಬರೋಂಥದ್ದು ಕೆ ಆರ್ ಪುರದ ಮೇಲೆ ಬಂದಿದೆ. ಕೆ ಆರ್ ಪುರದ ಮೇಲೆ ಬಂದು ಬಿ ಎಲ್ ರೋಡಲ್ಲಿ ಲೆಫ್ಟಿಗೆ ತೊಗೊಳ್ತಾರೆ. ಲೆಫ್ಟಿಗೆ ತೊಗೊಂಡಾಗ ಕಂಟೈನರ್ನ ಯಾರೂ ನೋಡಲ್ಲ. ಫಸ್ಟು ತುಳಸಿ ಮುನ್ರಾಜ್ ಹೋಗ್ತಾರೆ ಕಂಟೈನರ್ ಹತ್ರ, ದೊಡ್ಡ ಕಂಟೈನರ್ ಇದು, ಅದರೊಳಗಡೆ ಸುಮಾರು 1 ಕೋಟಿ ರೂಪಾಯಿ ಮೆಟೀರಿಯಲ್ ಇದೆ. ರಿಲಯನ್ಸ್ ಗೂಡ್ಸ್ ಅದು, ತುಮಕೂರಿಗೆ ಹೋಗ್ತಾ ಇದೆ ರಿಲಯನ್ಸ್ ಗೂಡ್ಸ್ ಅದು, ಚೆನ್ನೈ ಟು ತುಮಕೂರು. ಅವ್ರದ್ದು ಇನ್ವಾಯ್ಸ್ ಇದೆ, ಜಿ ಎಸ್ ಟಿ ಡಿಡಕ್ಟ್ ಆಗಿದೆ, ಬ್ಯಾಂಕ್ಗೆ ಆರ್ ಟಿ ಜಿ ಎಸ್ ಆಗಿದೆ, ಪರ್ಫಾರ್ಮ ಇನ್ವಾ ಬಿಲ್ ಇದೆ, ಪ್ರತಿಯೊಂದು ಇದೆ ಡಾಕ್ಯುಮೆಂಟ್ಸು. ಲಾರಿ ಡಾಕ್ಯುಮೆಂಟ್ ಸರಿಗಿದೆ. ವೆಹಿಕಲಲ್ಲಿ ಒಂದು ಕಡೆ ಕತ್ತಲಲ್ಲಿ ನಿಲ್ಲಿಸ್ತಾರೆ, ಡೋರು ತೆಗಿತಾರೆ, ಅದರೊಳಗಡೆ 5,000 ಟೀ ಶರ್ಟ್ ಇದೆ ಅಂತ ಪ್ರಚಾರ ಮಾಡ್ತಾರೆ. ಅಲ್ಲೂ ಇದೇನೆ, ಪೊಲೀಸರು ಈ ಕತೆ ನಂಬ್ಕೊಂಡು ನಿಮ್ಮ ವಿರುದ್ಧ FIR ಮಾಡಿಬಿಟ್ಟು. ಅದು ಹೇಳ್ತೇನೆ, ತಾವು FIR ಕಾಪಿನ ದಯವಿಟ್ಟು ಒಂದು ಸಾರಿ ತರಿಸಿ, ನಾನೆಲ್ಲ ನೋಡಿದ್ದೇನೆ. ಇವರು ಹೋಗ್ತಾರೆ ಸ್ಪಾಟಿಗೆ, ಫೇಸ್ಬುಕ್ಕು ಲೈವ್ ಕೊಡ್ತಾರೆ, ಅಲ್ಲೂ ಫ್ಲೈಯಿಂಗ್ ಸ್ಕ್ವಾಡ್ ಇಲ್ಲ, ಅಲ್ಲೂ ಪೊಲೀಸ್ ಇಲ್ಲ, ಯಾರೂ ಇಲ್ಲ. ನಾವು ನಮ್ಮ ಕಾರ್ಯಕರ್ತರು ಕಂಟೈನರ್ ಹಿಡಿದಿದ್ದೀವಿ ಅಂತಾರೆ, ಅದರಲ್ಲಿರೋಂಥ ಎಲ್ಲ ಮೆಟೀರಿಯಲ್ ಮುನಿರತ್ನಂದೇ ಅಂದ್ಬಿಡ್ತಾರೆ. 5,000 ಟೀ ಶರ್ಟು ಅದರ ಒಳಗಡೆ ನಂದು ಫೋಟೋ ಹಾಕಿದೆ, ಅದು ನನ್ನ ಕ್ಷೇತ್ರ ಅಲ್ಲ, ಆ ಕ್ಷೇತ್ರಕ್ಕೂ ನನಗೆ ಸಂಬಂಧ ಇಲ್ಲ, ರಾಜರಾಜೇಶ್ವರಿಯಲ್ಲಿ ವೆಹಿಕಲ್ ಕಂಟೈನರ್ ಹಿಡಿದಿಲ್ಲ. ಓಕೆ, ಕಂಪ್ಲೇಂಟಲ್ಲಿ ಹೇಳ್ತಾರೆ ಫ್ಲೈಯಿಂಗ್ ಸ್ಕ್ವಾಡು, ನಾವೇ ನೇರವಾಗಿ ಸಾರ್ವಜನಿಕರು ನಮಗೆ ಅಲ್ಲಿ ನಿಂತಿದ್ದು ನೋಡಿ ನಾವು ಹೋದ್ವಿ ಅಂತ ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ ನಾವು ಹಿಡಿದಿದ್ದೀವಿ ಅಂತ ಇವ್ರು ಹೇಳ್ತಾರೆ, ಯಾರು ಮಾತು ನಂಬಲಿ ನಾನು? ಸೊ ನಿಮ್ಮ ಫೋಟೋಗಳನ್ನು 5,000 ಟೀ ಶರ್ಟ್ಗಳ ಮೇಲೆ ಮುದ್ರಿಸಿ ನಿಮ್ಮ ವಿರುದ್ಧ ಪ್ರಕರಣವನ್ನು ದಾಖಲಾಗಿ ಅದನ್ನು ಮಾಡಿರೋ ಉದ್ದೇಶ ಏನು? ಹಂಗೆ ಮಾಡಿದ್ರು ಅಂತ ನೀವು ಹೇಳೋದು ಮತ್ತೆ? ಓಕೆ, ಅದಕ್ಕೆ ನಾನು ಆರ್ಡ್ರ್ ಕೊಟ್ಟಿದ್ದೀನಾ? ನಂದೇನಾದ್ರು ಇನ್ವಾಯ್ಸ್ ಇದೆಯಾ? ಆದರೂ ಕೂಡ ನೀವು ಆರೋಪಿ ನಂಬರ್ 1 ಅದರಲ್ಲಿ, ಆ ಕೇಸ್ನಲ್ಲಿ ಮೊದಲನೇ ಆರೋಪಿ. ಇವತ್ತು ಇನ್ನೂ ಮಾಡ್ಬೋದು. ಇವತ್ತು ಇನ್ನೊಂದು 10,000 ಟೀ ಶರ್ಟ್ ಹೊಡೆದು, ಓಕೆ, ಯಾವುದೋ ಒಂದು ಮನೆಯಲ್ಲಿ ಇಟ್ಬಿಟ್ಟು, ಇದು ಮುನಿರತ್ನನ್ ಟೀ ಶರ್ಟು ಬನ್ನಿ ಅಂತ ಕರೆದ್ರು ಆಶ್ಚರ್ಯ ಇಲ್ಲ. ಓಕೆ, ಯಾತಕ್ಕೆ ಉದ್ದೇಶ ಏನು? 28 ಲಕ್ಷ ವೆಚ್ಚ ಇದೆ, 28 ಲಕ್ಷ ವೆಚ್ಚ ಮೀರಿದ್ರೆ ಡಿಸ್ಕ್ವಾಲಿಫಿಕೇಷನ್ ಮಾಡ್ಬೋದು. ಎಲ್ಲೆಲ್ಲಿ ಮುಂದಾಲೋಚನೆ, ದೂರದೃಷ್ಟಿ, ಏನೇನು ಬೇಕೋ ಎಲ್ಲ ನಡೀತಾ ಇದೆ ಸಂಚು. ಇಡೀ ಬೆಂಗಳೂರಲ್ಲಿ ಯಾವ ಒಂದು ಅಭ್ಯರ್ಥಿನೂ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಇಲ್ಲ, ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡಬೇಕು. ನಮಗೂ ಅದೇ ಆಶ್ಚರ್ಯ ಸರ್, ಕರ್ನಾಟಕದಲ್ಲಿ 222 ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತಾ ಇದೆ, ನಿಮ್ಮೊಬ್ಬರ ಮೇಲೆ ಈ ರೀತಿ. ಇವತ್ತಿಗೂ ಹೇಳ್ತೀನಿ, ಚುನಾವಣೆ ನಡೆಸಲಿ, ಮುನಿರತ್ನನ ಕಣದಲ್ಲಿ ಇಲ್ದಂಗೆ ಮಾಡಿ ಚುನಾವಣೆ ನಡೆಸಬೇಕು ಅಂತ ಇದ್ದಾರೆ. ನೀವು ಗೆಲ್ಲರಿ, ನೀವು ಯಾವ ರೀತಿ ಮತ ಕೇಳ್ರಿ. ಇವತ್ತು ಅಮಿತ್ ಶಾ 2 ಸಾರಿ ಬಂದು ಹೋಗಿದ್ದಾರೆ, ನೀವು ಕೇಳ್ರಿ, ನಾನು ಬೇಡ ಅಂತೇಳಲ್ಲ,
ಬಿ ಜೆ ಪಿ ಪಾರ್ಟಿ ಬಗ್ಗೆ ಆಗಲಿ, ಬಿ ಜೆ ಪಿ ಪ್ರಚಾರದ ಬಗ್ಗೆ ಆಗಲಿ ನಾನು ಮಾತಾಡಲ್ಲ. ನೀವು ಯಾವ ರೀತಿ ಮತ ಕೇಳ್ತೀರೋ ಮೇಡಮ್, ಈ ಥರ ಬೇಡ. ನಾಳೆ ಬೆಳಗ್ಗೆ ಇನ್ನೂ ಒಂದು ಲಕ್ಷ ಪಾಂಪ್ಲೆಟ್ಟು, ಇನ್ನೂ ಒಂದು ಲಕ್ಷ ಟಿ ಶರ್ಟು ಹೊಡೆದ್ಬಿಟ್ಟು ಅದನ್ನು ಮುನಿರತ್ನನ ತಲೆ ಕಟ್ಟಿದ್ರೆ ಯಾರು ಹೊಣೆ ಅದಕ್ಕೆ? ಯಾವುದೋ ಒಂದು ಮನೇಲಿ ಹಾಕ್ಬಿಟ್ಟು ನಾನು ಅದಕ್ಕೆ ಹೊಣೆ? 5,000 ಟಿ ಶರ್ಟಿಗೆ ನಾನು ಆರ್ಡ್ರ್ ಕೊಟ್ಟಿದ್ದೀನಾ? ನನ್ನಿಂದ ಹಣ ಸಂದಾಯ ಆಗಿದೆಯಾ? ಏನಾದರೂ ಸಂಬಂಧ ಇದೆಯಾ? ಮುನಿರತ್ನ ಅವರು ಎಲೆಕ್ಷನ್ ಪ್ರಚಾರಕ್ಕೋಸ್ಕರ 5,000 ಟಿ ಶರ್ಟ್ ಆರ್ಡರ್ ಮಾಡೋರು ಯಾರಾದರೂ ಅಧಿಕೃತವಾಗಿ ಆರ್ಡರ್ ಕೊಟ್ಟು ಆರ್ ಟಿ ಜಿ ಎಸ್ ಅಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ನಾನು 500 ಟಿ ಶರ್ಟ್ಗಳು ನೀವು ಅಲ್ಲದೆ ಇದ್ರೆ ತುಳಸಿ ಮುನಿರಾಜು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಸಾಕ್ಷಿ ಇದೆಯಾ? ಒಂದು ವ್ಯಕ್ತಿನ ಆಳು ಮಾಡಿರ್ಬೇಕಲ್ಲ ಸರ್. ಅಲ್ಲ, ಒಂದು ವ್ಯಕ್ತಿ ಅವರು ಮಾಡಿರ್ಬೇಕಲ್ಲ, ಒಂದು ವ್ಯಕ್ತಿನ ಆಳು ಮಾಡೋದಕ್ಕೆ. ಇದು ಯಾವ ಮಹಾ, ಇದು ಬಂದಿರೋ ಉದ್ದೇಶ ಏನು? 5,000 ಟಿ ಶರ್ಟು ನನಗೆ ಬೇಕಾ? ಓಕೆ, ನನಗೇನಕ್ಕೆ ಬೇಕು? ನನಗೆ ಜ್ಞಾನ ಇಲ್ವಾ? 28 ಲಕ್ಷ ಮೀರಬಾರ್ದು ಅನ್ನೋದು ನನಗೆ ಗೊತ್ತಿಲ್ವಾ? ತಿಳುವಳಿಕೆ ಇಲ್ಲದೆ ನಾನು 5,000 ಟಿ ಶರ್ಟ್ ಆರ್ಡರ್ ಮಾಡೋಷ್ಟು ದಡ್ಡನ ನಾನು? ಅಲ್ಲಿ ಇವಾಗ ಎಕ್ಸ್ಪೆಂಡಿಚರಲ್ಲಿ ಇಷ್ಟೆಲ್ಲ ಆದಮೇಲೆ ಜೆ ಡಿ ಎಸ್ಸು ಮನವಿ ಮಾಡಿಕೊಳ್ಳುತ್ತೆ ಎಲೆಕ್ಷನ್ ಕಮಿಷನ್ಗೆ, ಎಲೆಕ್ಷನನ್ನು ಮುಂದೂಡಬೇಕು ಅಂತ ಬಿ ಜೆ ಪಿ ಬೇಡಿಕೆ ಕೂಡ ಅದೇ ಆಗಿತ್ತು. ಎಲೆಕ್ಷನ್ ಮುಂದೂಡಬೇಕು ಅನ್ನೋದು ನಿಮ್ಮ ಬೇಡಿಕೆ ಆಗಿರಲಿಲ್ಲ ಸರ್? ಎಲೆಕ್ಷನ್ ಅಕ್ರಮಗಳಿಲ್ಲದೆ ಚುನಾವಣೆ ನಡೀಬೇಕು. ನಾನು ಇವತ್ತು ಹೇಳ್ತೇನೆ, ಇವತ್ತು ಕರ್ನಾಟಕ ಜನತೆ ಎಲ್ಲ ನೋಡ್ತಾ ಇದ್ದಾರೆ, ಚುನಾವಣೆ ಮಾಡಲಿ. ಚುನಾವಣೆ ಕಣದಿಂದ ಅಭ್ಯರ್ಥಿನೇ ಹಿಂದೆ ಪಡೆಯೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುನಿರತ್ನನ ಕಣದಲ್ಲಿ ಇಲ್ದಂಗೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಒಂದು ಸಭೆ ನಡೆಸಿದ್ದಾರೆ, ಮುನಿರತ್ನನ ಡಿಸ್ಕ್ವಾಲಿಫೈ ಮಾಡ್ತೇವೆ, ಕಣದಲ್ಲಿ ಇಲ್ದಂಗೆ ಮಾಡ್ತೇವೆ, ನಾವೇ ಗೆಲ್ಲೋದು ಅಂತ. ಇಂಥ ಚುನಾವಣೆ ಬೇಕಾ? ನನ್ನನ್ನು ನೀವು ಈಚೆ ಕಳಿಸ್ಬಿಟ್ಟು ನೀವು ಗೆದ್ದುಬಿಡ್ಬೇಕು, ದೇವ್ರು ಮೆಚ್ತಾನೆ ಇದು? ಸುಳ್ಳು ಆರೋಪಗಳ ಮೇಲೆ ಆರೋಪ. ಕಂಟೈನರ್ ಯಾರ್ದು? ರಿಲಯನ್ಸ್ ಅವ್ರು ಬಂದಿದ್ದಾರೆ, ಇದು ನಂದು ಗೂಡ್ಸ್ ಅಂತ ಹೇಳ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಮೆಟೀರಿಯಲ್ ಜೊತೆ ಇದನ್ನು ಸೇರಿಸಿ ಈ ರೀತಿ ಮಾಡ್ತಾಯಿದ್ದೀರಲ್ಲ, ಎಷ್ಟು ಮಾತ್ರ ನ್ಯಾಯ ಇದು? ನಾನೇನು ತಪ್ಪು ಮಾಡಿದ್ದೀನಿ? ನನಗೆ ಬರಬೇಕಾದಂಥ ವೋಟರ್ ಐ ಡಿಗಳನ್ನ ನಾನು ತಂದಿಟ್ಕೋಬೇಕಾ? ಇವತ್ತು ಅಲ್ಲಿ ಚುನಾವಣೆ ಇಟ್ಟರು ಅಷ್ಟೊಂದು ಕಾಂಗ್ರೆಸ್ಸಿಗೆ ಬರೋಂಥದ್ದು, ಕಾಂಗ್ರೆಸ್ಸಿಗೆ ಮತಗಳು ಬರದೇ ಇರೋದಕ್ಕೆ ಇದೊಂದೇ ದಾರಿ ಇರೋದಲ್ಲಿ. ಯಾತಕ್ಕೆ ನಾಗರಬಾವಿಯಲ್ಲಿ ಮಾಡ್ತಾಯಿಲ್ಲ? ಯಾತಕ್ಕೆ ಬಿ ಡಿ ಎಲ್ ಓಟ್ಸಲ್ಲಿ ಮಾಡ್ತಾಯಿಲ್ಲ? ಯಾತಕ್ಕೆ ಆರ್ ಆರ್ ನಗರದಲ್ಲಿ ಮಾಡ್ತಾಯಿಲ್ಲ? ಬರೀ ಇಂಥ ಪ್ರದೇಶಗಳ ಕೈ ಹಾಕಿರೋದು. ಭಾಳಷ್ಟು ಕಣದಿಂದ ಇಲ್ಲದಂಗೆ ಮಾಡ್ತೀನಿ ಅಂತಾರಲ್ಲ, ಎಷ್ಟು ಮಾತ್ರ ನ್ಯಾಯ ಇದು? ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಡಿಸ್ಕ್ವಾಲಿಫೈ ಮಾಡ್ತೀನಿ. ಈ ಭಾರತ ದೇಶದಲ್ಲಿ ಒಂದು ಸಾರಿ ಅಭ್ಯರ್ಥಿ ಸ್ಕೂಟ್ನಿ ಆಗಿ ಅವನ ಅಭ್ಯರ್ಥಿ ಆದಮೇಲೆ ಇತಿಹಾಸದಲ್ಲಿ ಎಲ್ಲರೂ ಡಿಸ್ಕ್ವಾಲಿಫೈ ಮಾಡೋದು ಇದೆಯಾ? ಚುನಾವಣೆ ಮುಂದೂಡೋದು ಡೆತ್ ಮಾತ್ರ. ನಾಳೆ ದಿನ 10,000 ವೋಟರ್ ಐ ಡಿಗಳನ್ನ ಒಂದೊಂದು ಮನೇಲಿ ಇಟ್ಬಿಟ್ಟು ಒಬ್ಬೊಬ್ಬ ಕರ್ಕೊಂಡೋಗಿ ತೋರಿಸ್ಬಿಟ್ಟು ರೈಡ್ ಮಾಡಿದ್ರೆ ಈ ದೇಶದ ಕಾನೂನು ಏನಾಗುತ್ತೆ? ಚುನಾವಣೆ ಮುಂದೂಡಿದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಧಿಕಾರ ಪರಮಾಧಿಕಾರ ಅವ್ರಿಗಿದೆ. 10 ಜನ ಸೇರಿ 10,000 ಓಟು 10 ಭಾಗದಲ್ಲಿ ಇಡ್ತಾರೆ, ಅಲ್ಲಿ ಎಲೆಕ್ಷನ್ ಮುಂದೂಡೋಕ್ಕಾಗತ್ತಾ? ಮುನಿರತ್ನ ಅವರೇ, ನಿಮ್ಮ ವೋಟ್ ಬ್ಯಾಂಕು, ನಿಮ್ಮದೇ ಮತದಾರರು, ನಿಮ್ಮದೇ ಅಭಿಮಾನಿಗಳು ಬಿ ಜೆ ಪಿ ಅವ್ರು ಹೋಗಿ ಕೇಳಿದ ತಕ್ಷಣ ವೋಟರ್ ಐ ಡಿಗಳನ್ನು ಕೊಟ್ಟು ಬಿಡ್ತಾರೆ? ನಾನು ಒಂದು ಹೇಳಿದ್ದೇನೆ, ಯಾರು ನಂಬಬೇಕು? ಒಂದು ಹೇಳ್ತೇನೆ, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಏನು ಆಸೆ ಇಡ್ತಾರೋ ಯಾರಿಗೆ ಗೊತ್ತು? ಅಲ್ಲಿ ಹಾಕಂಥದ್ದೇನಿತ್ತು? ಏನಕ್ಕೆ ಬೇಕಾಗಿತ್ತು? ಯಶವಂತಪುರ ವಾರ್ಡಲ್ಲಿ ಮಾಡಿಲ್ಲ, ಜೆ ಪಿ ಪಾರ್ಕು. ಸೊ ನೀವು ಹೇಳೋದು, ನಿಮ್ಮ ಆರೋಪ ಇರುವಂಥದ್ದು ಅವ್ರು ಯಾರೂ ಮತ ಹಾಕದೇ ಇರುವಂತೆ ಮಾಡೋ ಉದ್ದೇಶ ಬಿ ಜೆ ಪಿಗೆ ಇತ್ತು. ಅದು ಕಾಂಗ್ರೆಸ್ಗೆ ಬರೋ ಮತ ಓಕೆ, ಅದನ್ನು ತಡೆದ್ರೆ ಮಿಕ್ಕಿದ್ದೆಲ್ಲ ನಮಗೆ ಬರುತ್ತೆ ಸರ್. 10,000 ಓಟು ಸರ್ ಯಶಸ್ವಿಯಾಗಿ ನಿಲ್ಲಿಸ್ಬಿಡ್ಬೋದಾಗಿತ್ತು, ಮತ್ತಾಕ೿ ಇವರೇ ರೇಡ್ ಮಾಡೋ ನಾಟಕ ಆಡ್ತಾರೆ? ಆ ಓಟ್ಗಳನ್ನ ಹಿಡಿದು ಇದನ್ನ ಟೋಟಲ್ ಆಗಿ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಪ್ಲಾನಿಂಗೇ ಹೊರತು ಬೇರೆ ಇನ್ನೇನು ಉದ್ದೇಶನೂ ಅಲ್ಲ. ಅಲ್ಲಿ ನಡೀತಾರೆ ಸಂಚಿಷ್ಟೆ, ಕಣದಲ್ಲಿ ಮುನಿರತ್ನ ಇರಬಾರ್ದು, ಅದು ನಡೀತಾರೋ ಸಂಚು. ಯಾಕಂದರೆ ಇದು ನನಗೆ ಬಂದಿದ್ದಲ್ಲ, ನಿನ್ನೆ ರಾತ್ರಿ ಒಂದು ಕಡೆ ಅವರೇ ಮೀಟಿಂಗ್ ಮಾಡಿದ್ದಾರೆ. ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಅವನ್ನ ಡಿಸ್ಕ್ವಾಲಿಫೈ ಮಾಡಿಸ್ತೀನಿ. 224 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಸರ್, 223 ಅಭ್ಯರ್ಥಿಗಳನ್ನು. ಅಲ್ಲಿ ಎಲ್ಲೂ ಇಲ್ಲದೆ ಇರುವಂಥದ್ದು ಇಲ್ಲಿ ಯಾಕೆ?
ಯಾತಿಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ಮುಖ್ಯಮಂತ್ರಿಗಳನ್ನು ಡಿಸ್ಕ್ವಾಲಿಫೈ ಮಾಡಿಸ್ಬಿಡ್ತೀವಿ ಅಂತ ಹೊರಡಬಹುದಾಗಿತ್ತು, ಗೆಲುವು ಗ್ಯಾರಂಟಿ ಅನ್ನುವ ಕಾರಣಕ್ಕೆ. ನಾನೊಂದು ಮಾತು ಹೇಳ್ತೀನಿ, ಎಲ್ಲೂ ಈ ರೀತಿ ಒಂದು ವ್ಯಕ್ತಿನ ತೇಜೋವಧೆ ಮಾಡಿ ನಾನು ಅಧಿಕಾರ ಪಡಿಬೇಕು ಅಂತ ಯಾರೂ ಇಲ್ಲ. ಚುನಾವಣೆಯನ್ನು ಎದುರಿಸಿ ನಾನು ಶಾಸಕನಾಗಬೇಕು ಅನ್ನೋರಿದ್ದಾರೆ, ಆದರೆ ಇಲ್ಲಿ ಚುನಾವಣೆ ಎದುರಿಸಿ ಶಾಸಕನಾಗ್ತೀನಿ ಅಂತ ಬಂದಿಲ್ಲ. ಆ ವ್ಯಕ್ತಿನ ನಾನು, ಆ ವ್ಯಕ್ತಿಗೆ ಒಂದು ಕಳಂಕ ತಂದರೆ ನನಗೆ ಒಳ್ಳೆಯದಾಗತ್ತೆ ಅಂತ ಬಂದಿರೋವಂಥದ್ದು, ಅದು ಒಳ್ಳೆಯದಲ್ಲ. ಅದು ಇವತ್ತು ನನ್ನ ಕ್ಷೇತ್ರದಲ್ಲಿ ಇವತ್ತು ನಾನು ಹೇಳ್ತೀನಿ, ಇಡೀ ಕ್ಷೇತ್ರದಂತ ಹೇಳ್ತೀನಿ, ಮುನಿರತ್ನ ಎಲ್ಲಾದರೂ ಒಂದೇ ಒಂದು ಸಿಂಗಲ್ ಎನ್ಪಿ ಭ್ರಷ್ಟಾಚಾರ ಮಾಡಿದರೆ ಕೊಡಿ. ಈ ನಿಮಿಷಕ್ಕೆ ನಾನು ನೀವು ಇವತ್ತೇ ನಾನೇ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ಚುನಾವಣೆಯಲ್ಲ ನಾನು ಸ್ಪರ್ಧೆ ಮಾಡಲ್ಲ. ನಾನೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನೇ ಹೇಳ್ತೀನಿ ನನಗಿದು ಬೇಡ ಅಂತ. ಒಂದೇ ಒಂದು ಒಂದು ಭೂಕಬಳಿಕೆ ಮಾಡಿದ್ದೀನ, ಒಂದು ಅವ್ಯವಹಾರ ಮಾಡಿದ್ದೀನ, ಯಾವುದಾದ್ರು ಒಂದೇ ಒಂದು ಒಂದು 10x10 ಜಾಗ ಆದರೂ ನಾನು ಯಾವುದರಲ್ಲೂ ಮಧ್ಯಪ್ರವೇಶ ಮಾಡಿದ್ದೀನ, ಯಾರೇ ಜಗಳ ಆಡ್ಕೊಂಬಂದರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನ್ಯಾಯ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಎಷ್ಟು ಆಸ್ತಿ ಘೋಷಣೆ ಮಾಡ್ಕೊಂಡಿರೋದು ನೀವು? ನಾನು 18ನೇ ವಯಸ್ಸಿಂದ ನಾನು ಏನೇನು ಖರೀದಿ ಮಾಡಿದ್ದೀನೋ ಅದನ್ನೆಲ್ಲ ಘೋಷಣೆ ಮಾಡಿದ್ದೀನಿ. ಎಷ್ಟು ಮಾಡಿದ್ದೀರಿ? ನಾನು ಅದನ್ನು ನನ್ನ ಆಡಿಟರ್ನ ಕೇಳಬೇಕು. ಓಕೆ, 18ನೇ ವಯಸ್ಸಿಂದ ನಾನು 18ನೇ ವಯಸ್ಸಿಗೆ ಐ ಟಿ ಫೈಲ್ ಮಾಡಿದೆ. ನಾನು ಮಧ್ಯದಲ್ಲಿ ಮಾಡಿದ್ದಲ್ಲ, ನನ್ನ 18ನೇ ವಯಸ್ಸು ತುಂಬಿದ ತಕ್ಷಣವೇ ನಾನು ಮಾಡಿದ ಮೊದಲನೇ ಕೆಲಸ ಇನ್ಕಮ್ ಟ್ಯಾಕ್ಸು ಅಕೌಂಟ್ ಓಪನ್ ಮಾಡಿತ್ತು. 20,000 ರೂಪಾಯಿಂದ ಹಿಡಿದು ಇವತ್ತು ಇಲ್ಲಿವರೆಗೂ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲನೂ ಸಹ ಒಂದೇ ಒಂದು ಸಿಂಗಲ್ ನೆನಪಿನೂ ಸಹ ನಾನು ಆದಾಯ ಇಲಾಖೆಗೆ ಸಲ್ಲಿಸ್ದೆ ಯಾವುದೂ ಇಲ್ಲ, ಎಲ್ಲ ಸಲ್ಲಿಸಿದ್ದೇನೆ. ಇವತ್ತು ಅದರೊಳಗಡೆ ಏನಾದ್ರು ಒಂದು ಸಣ್ಣ ತಪ್ಪಿದ್ರೂ ತಾವೂ ಸಹ ಹುಡುಕ್ಬೋದು. ಫೈನಲಿ, ನಿಮ್ಮ ಕ್ಷೇತ್ರದ ಚುನಾವಣೆ ಮುಂದೆ ಹೋಗಿದೆ, ಆದರೆ ನಿಮ್ಮ ಬೆರಳಿನ ಮೇಲೆ ಇಂಕ್ ಇದೆ, ಯಾವ ಕ್ಷೇತ್ರದ ಮತದಾರ ನೀವು? ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ. ಇದು ಇಂಕ್ ನಿನ್ನೆ ನಾನು ಮತ ಹಾಕಿದ್ದೇನೆ. ಇದು ನಾನು ಮತ ಹಾಕಿರೋದಕ್ಕೆ ಕಾರಣ ಇದೆ, ನನ್ನ ಡೆತ್ ಸರ್ಟಿಫಿಕೇಟ್, ನನ್ನ ಬರ್ತ್ ಸರ್ಟಿಫಿಕೇಟು ಮಲ್ಲೇಶ್ವರ. ನನ್ನ ಬರ್ತ್ ಸರ್ಟಿಫಿಕೇಟು, ನನ್ನ ಡೆತ್ ಸರ್ಟಿಫಿಕೇಟು ಮಲ್ಲೇಶ್ವರದಲ್ಲೇ ಇರಬೇಕು ಅಂತ ನಾನು ವೋಟರ್ ಐ ಡಿನ ಬದಲಾವಣೆ ಮಾಡಿಲ್ಲ, ಎರಡು ಒಂದೇ ಕಡೆ ಇಡಬೇಕು. ನನ್ನ ಬರ್ತು ಡೆತ್ತು ಮಲ್ಲೇಶ್ವರ, ಒಂದೇ ಅಡ್ರೆಸ್. ಇದು ನನ್ನ ಪಿತ್ರಾರ್ಜಿತ ಆಸ್ತಿ, ಈ ಅಡ್ರೆಸ್ಸಲ್ಲಿ ನಾನಿದ್ದೀನಿ, ಅದರಿಂದ ಇದನ್ನು ಬದಲಾಯಿಸಿಲ್ಲ. ನಿನ್ನೆ ನಾನು ವೋಟ್ ಮಾಡಿದ್ದೀನಿ. ಫೈನಲಿ, ಒಂದು ನಿಮಿಷ, ನಿಮ್ಮ ಅಭಿಮಾನಿಗಳು ನೋಡ್ತಾ ಇದ್ದಾರೆ, ನಿಮ್ಮ ವಿರೋಧಿಗಳನ್ನು ನೋಡ್ತಾ ಇದ್ದಾರೆ, ರಾಜ್ಯಾದ್ಯಂತ ಜನ ನೋಡ್ತಾ ಇದ್ದಾರೆ, ಏನಾಗ್ತಾ ಇದೆ ರಾಜರಾಜೇಶ್ವರಿ ನಗರ ಅಂತ. ಇದುವರೆಗೂ ಜೀವನದಲ್ಲೇ ರಾಜರಾಜೇಶ್ವರಿ ನಗರದ ಹೆಸರು ಕೇಳದವರೆಲ್ಲ ಈ ಚುನಾವಣೆಯಲ್ಲಿ ಹೆಸರು ಕೇಳಿಬಿಟ್ರು, ಅದು ಕೇಳಬಾರದ ಕಾರಣಕ್ಕಾಗಿ. ಒಂದು ಚುನಾವಣೆ ಅಕ್ರಮ ನಡೆದಿದೆ ಅನ್ನೋ ಕಾರಣಕ್ಕಾಗಿ ಏನು ಹೇಳ್ತೀರಿ ಅವ್ರಿಗೆಲ್ಲ? ಒಂದೇ ಒಂದು ಮಾತು ಹೇಳ್ತೀನಿ, ವೈಯಕ್ತಿಕ ಲಾಭಕ್ಕೆ ಒಂದು ವ್ಯಕ್ತಿನ ತೇಜೋವಧೆ ಮಾಡಿಬಿಡಿ ಅಂತ ಮಾತ್ರ ಕೇಳ್ತೀನಿ. ನ್ಯಾಯಯುತ ಚುನಾವಣೆ ಮಾಡಿ, ಜನ ತೀರ್ಮಾನ ಮಾಡಲಿ. ಮುನಿರತ್ನನಿಗೆ ಮತ ಕೊಡಬೇಕು ಅಂದರೆ ಆ ಜನ ಕೊಡ್ತಾರೆ, ಮತ ಕೊಡಬಾರ್ದು ಅಂದರೆ ಕೊಡಲ್ಲ. ಇದು 471,000 ಜನ ಇರೋವಂಥ ಕ್ಷೇತ್ರ, ಅಲ್ಲಿ ನನ್ನ ಜಾತಿ ಇಲ್ಲ, ನಾನು ಅಭಿವೃದ್ಧಿ ಒಂದೇ ಉಳಿದಿರೋದು. ಅಭಿವೃದ್ಧಿ ಮೇಲೆ ಮತ ಕೇಳಿದ್ದೀನಿ ನಾನು, ಆದರೆ ನನ್ನ ಧರ್ಮದ ಮೇಲೆ ಜಾತಿ ಮೇಲೆ ಮತ ಕೇಳ್ತಾ ಇಲ್ಲ. ಆದರೆ ಇವತ್ತು ಧರ್ಮ ಮತ್ತು ಜಾತಿ ಹೆಸರಿಟ್ಕೊಂಡು ನನಗೆ ವಿನಾಕಾರಣ ತೊಂದರೆ ಕೊಡ್ತಾ ಇರೋದು ಖಂಡಿತವಾಗ್ಲೂ ಹೇಳ್ತೀನಿ. ಆ ತಾಯಿ ರಾಜರಾಜೇಶ್ವರಿ ಮೇಲೆ ಆಣೆ ಮಾಡಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದೀನಿ, ಮೋಸ ಮಾಡಿಲ್ಲ. ಧನ್ಯವಾದ ಮುನಿರತ್ನ ಅವರು, ಎಷ್ಟೊತ್ತು ಸುವರ್ಣ ನ್ಯೂಸ್ನ ಜೊತೆ ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇದು ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಹೇಳ್ತಾ ಇರುವಂತಹ ಮಾತು. ತಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ರಚಿಸಲಾಗಿದೆ, ನೇರವಾಗಿ ಚುನಾವಣೆಗಳನ್ನು ಎದುರಿಸಲಾಗದೇ ಇರುವಂಥವರು ತಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿ ತಾವು ಕಣದಲ್ಲೇ ಇರದಂತೆ ಮಾಡಿ ಚುನಾವಣೆಗೆ ಹೋಗುವ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ಮುನಿರತ್ನ ಅವರು ಹೇಳ್ತಾ ಇರುವಂತಹ ಮಾತು. ಪ್ರಕರಣ ದಾಖಲಾಗಿದೆ, ಇವರ ವಿರುದ್ಧ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಆ ತನಿಖೆಯ ಮೇಲೆ ನಿಗಾ ವಹಿಸಿದೆ. ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಬರಲಿ. ಇವರು ಗೆಲ್ತಾರೋ ಇನ್ನೊಬ್ಬರು ಗೆಲ್ತಾರೋ, ಗೆಲ್ಲಬೇಕಾದದ್ದು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.